साथियों कांग्रेस ने गरीब एससी एसटी ओबीसी के साथ महिलाओं के साथ हमेशा अन्याय किया है लेकिन आज मैं कर्नाटक की जनता का आभार व्यक्त करूंगा कि उसके एक वोट ने सारी स्थितियां बदलनी शुरू कर दी आपने अपने एक वोट से वंचितों के खिलाफ अन्याय को दूर किया आपके एक वोट से पहली बार लाखों एससी एसटी ओबीसी परिवारों को पक्का घर मिला आपके एक वोट से पहली बार 10 करोड़ से ज्यादा लोगों को टॉयलेट की सुविधा मिली आपके एक वोट से पहली बार 9 करोड़ से अधिक महिलाओं को मुफ्त गैस कनेक्शन मिला आपके एक वोट से पहली बार 2.5 करोड़ लोगों को बिजली कनेक्शन मिला आपके एक वोट से कोरोना के संकट काल में 80 करोड़ लोगों को मुफ्त राशन सुनिश्चित कराया बीजेपी तुष्टिकरण के बजाय सत्तुष्टिकरण पर फोकस करती है बीजेपी सरकार के लाभार्थियों का प्रचंड विश्वास साहिब परिवार के हर झूठी गारंटी पर भारी पड़ने वाला है बंधुगळे ಕಾಂಗ್ರೆಸ್ ನ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ವಂಚನೆಗೆ ಒಳಗಾದವರು ಅಂದ್ರೆ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಮಹಿಳಾ ವರ್ಗದವರು ಈ ವರ್ಗದವರ ಬಹಳ ದೊಡ್ಡ ಶೋಷಣೆ ಏನೇ ನಡೆದಿದೆ ಇವರು ಮಾಡಿದ್ದಾರೆ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ನಾವು ಕೋಟ್ಯಾಂತರ ಪಕ್ಕಾ ಮನೆಗಳನ್ನು ಇಟ್ಟಿಗೆಯಿಂದ ಕಟ್ಟಿದಂತ ಪಕ್ಕಾ ಮನೆಗಳನ್ನು ನಾವು ಇಲ್ಲಿಯವರೆಗೂ ಈ ಹಿಂದುಳಿದ ವರ್ಗದವರಿಗೆ ನೀಡಿದ್ದೇವೆ ಅಷ್ಟೇ ಅಲ್ಲ ಈ ಹಿಂದುಳಿದ ವರ್ಗಕ್ಕೆ ಸೇರಿದಂತ 10 ಕೋಟಿಗೂ ಹೆಚ್ಚು ಮನೆಗಳಿಗೆ 10 ಕೋಟಿಗೂ ಹೆಚ್ಚು ಮನೆಗಳಿಗೆ ನಾವು ಟಾಯ್ಲೆಟ್ಗಳನ್ನು ಸಂಡಾಸ್ಗಳನ್ನು ನಾವು ಇಲ್ಲಿಯವರೆಗೂ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಇಲ್ಲಿಯವರೆಗೆ 9 ಕೋಟಿ ಜನ ತಾಯಂದಿರಿಗೆ ಮಹಿಳೆಯರಿಗೆ ನಾವು ಉಚಿತವಾಗಿ ಅಡುಗೆಯ ಅನಿಲವನ್ನ ಗ್ಯಾಸ್ ಅನ್ನ ನೀಡಿದ್ದೇವೆ ಅಷ್ಟೇ ಅಲ್ಲ 2.5 ಕೋಟಿ ನಾವು ಮನೆಗಳಿಗೆ ನೇರವಾಗಿ ಇವತ್ತು ವಿದ್ಯುಚ್ಛಕ್ತಿಯನ್ನು ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಿಮ್ಮ ಆ ಒಂದು ಓಟು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದೆ ಈ ದೇಶದಲ್ಲಿ 80 ಕೋಟಿ ಜನರಿಗೆ ಉಚಿತವಾದಂತ ರೇಷನ್ ಸಿಕ್ಕಿದೆ ನಮಗೆ ಬಿಜೆಪಿ ಸರ್ಕಾರದವರಿಗೆ ತುಷ್ಟೀಕರಣದಲ್ಲಿ ಯಾರಿಗೋ ಖುಷಿ ಪಡಿಸೋದ್ರಲ್ಲಿ ನಮಗೆ ಸಮಾಧಾನ ಇಲ್ಲ ನಮಗೆ ಅವರನ್ನ ತೃಪ್ತಿಗೊಳಿಸಬೇಕು ಸಂತುಷ್ಟಗೊಳಿಸಬೇಕು ಅನ್ನೋದ್ರ ಕಡೆ ನಮ್ಮ ಚಿಂತೆ ಇದೆ ಕಾಂಗ್ರೆಸ್ಸಿನ ಆ ರಾಜ ಪರಿವಾರ ಇದೆಯಲ್ಲ ಅದು ಬರೀ ಸುಳ್ಳು ಗ್ಯಾರಂಟಿಗಳನ್ನು ಕೊಡುವಂತಹ ಒಂದು ರಾಜ ಪರಿವಾರ ಅದು ಭಾಯಿಯವರ ಬಹನು ಕಾಂಗ್ರೆಸ್ ಭ್ರಷ್ಟಾಚಾರ ಮೇ ಹಿ ಫಲ್ತಿ ಫುಲ್ತಿ ಹೇ ಇಸ್ಲಿಯೇ ವೋ ಕಭಿ भ्रष्टाचार के विरुद्ध कार्रवाई कर ही नहीं सकते कांग्रेस ऐसी कोई योजना बना ही नहीं सकती जिसमें घोटाले ना हो आज भी कांग्रेस के शाही परिवार उसके करीबी लोग हजारों करोड़ के घोटाले में जमानत पर बाहर है आप सोचिए जो लोग करप्शन के आरोप में स्वयं जमानत पर बाहर है वो आज कर्नाटक में आप करके उपदेश दे रहे हैं जिसके शीर्ष नेता ही भ्रष्टाचार के आरोपों में गिरे हो जिस शाही परिवार के सदस्य जमानत पर बाहर हो वो कांग्रेस भ्रष्टाचारियों के विरुद्ध कार्रवाई नहीं कर सकती मैं आपको एक आंकड़ा दूंगा 2014 से पहले के 9 वर्षों में
ಕಾಂಗ್ರೆಸ್ ಸರ್ಕಾರ ದೌರಾನ್ ಭ್ರಷ್ಟಾಚಾರಿಯೋಕೆ ಸಿರ್ಫ 5000 ಕರೋಡ ರೂಪಾಯಿ ಕಿ ಸಂಪತ್ತಿ ಜಪ್ತ ಕೀ ಗಯಿ ಜಬ್ಕಿ ಬೀತೆ 9 ವರ್ಷೋ ಮೇ ದೇಶ ಕೋ ಲೂಟನೆ ವಾಲೋ ಕಿ 1,00,000 ಕರೋಡ ರೂಪಾಯಿ ಸೆ ಅಧಿಕ ಕಿ ಸಂಪತ್ತಿ ಬಿಜೆಪಿ ಸರ್ಕಾರ ಜಪ್ತ ಕರ್ ಚುಕಿ ಹೈ ಭ್ರಷ್ಟಾಚಾರ ಕೆ ವಿರೋಧ ಸಬ್ಸೆ ತೇಜ್ ಪ್ರಹಾರ ಬಿಜೆಪಿ ಹಿ ಕರ್ ಸಕ್ತಿ ಹೈ. ಬಂಧುಗಳೇ, ಕಾಂಗ್ರೆಸ್ನವರು ಯಾವತ್ತೂ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಕಾರ್ಯಕ್ರಮವನ್ನಾಗಲಿ ಯೋಜನೆಯನ್ನಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಕಾರ್ಯವಾಹಿಯನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನವರು ಮಾಡುವಂತಹ ಪ್ರತಿಯೊಂದು ಯೋಜನೆಯಲ್ಲಿಯೂ ಸಹ ಭ್ರಷ್ಟಾಚಾರ ಹುದುಗಿದೆ, ಅಡಗಿದೆ, ಭ್ರಷ್ಟಾಚಾರ ಇದ್ದೇ ಇದೆ. ಕಾಂಗ್ರೆಸ್ಸಿನ ಆ ಒಂದು ರಾಜ ಪರಿವಾರ ಏನಿದೆ, ಅವರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನು ನುಂಗಿರುವಂತ ಹಗರಣದಲ್ಲಿ ಅವರು ಬೇಲ್ ಮೇಲಿದ್ದಾರೆ. ಜೈಲಿಗೆ ಹೋಗಬೇಕಾದವರು ಬೇಲ್ ಮೇಲಿದ್ದಾರೆ. ಇಂಥ ವ್ಯಕ್ತಿಗಳು ಕರಪ್ಷನ್ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಯಾವ ಹೋರಾಟವನ್ನು, ಯಾವ ಕಾರ್ಯಕ್ರಮ ತಾನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಆದರೂ ಸಹ ಅವರು ಉಪದೇಶ ಕೊಡೋದನ್ನು ಮಾತ್ರ ಬಿಟ್ಟಿಲ್ಲ. ಯಾವ ಪಕ್ಷದ ಅತ್ಯಂತ ಉತ್ಕೃಷ್ಟ ಮೇಲ್ನಿಲ್ಲಿರುವಂತ ನಾಯಕರು ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದಲ್ಲಿ ಹುದುಗಿದ್ದಾರೋ, ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ಈ ಭ್ರಷ್ಟಾಚಾರದ ಆರೋಪದ ಮೇಲೆ ಬೇಲ್ನಲ್ಲಿದ್ದಾರೋ, ಅವರಿಂದ ಏನಾದರೂ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ನಾವು ಅಪೇಕ್ಷೆ ಪಡ್ಲಿಕ್ಕಾದರೂ ಸಾಧ್ಯ ಇದೆಯಾ? ನಾವು ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ. 2014 ಮುಂಚೆ 9 ವರ್ಷ ಕಾಂಗ್ರೆಸ್ನ ಸರ್ಕಾರ ಇತ್ತು. ಆ ಸಮಯದಲ್ಲಿ ಅವರು ಭ್ರಷ್ಟಾಚಾರಿಗಳನ್ನು ಹಿಡಿದು ಅವ್ರ ಹತ್ರ ವಸೂಲು ಮಾಡಿದಂಥ ದುಡ್ಡು ಎಷ್ಟು ಅಂತಂದ್ರೆ 5,000 ಕೋಟಿ ರೂಪಾಯಿಗಳು 9-10 ವರ್ಷದಲ್ಲಿ ಅವರ ಆಡಳಿತದಲ್ಲಿ. ಆದರೆ ನಾವು ಅಧಿಕಾರಕ್ಕೆ ಬಂದ ಈ 9 ವರ್ಷದಲ್ಲಿ ಭ್ರಷ್ಟಾಚಾರಿಗಳಿಂದ ನಾವು ವಸೂಲು ಮಾಡಿರುವಂತ ದುಡ್ಡು 1,00,000 ಕೋಟಿ ರೂಪಾಯಿಗಳು. 1,00,000 ಕೋಟಿ ರೂಪಾಯಿಗಳನ್ನ ನಾವು ಭ್ರಷ್ಟಾಚಾರಿಗಳಿಂದ ವಸೂಲು ಮಾಡಿದ್ದೇವೆ. ಭ್ರಷ್ಟಾಚಾರದ ವಿರುದ್ಧದಲ್ಲಿ ನಮ್ಮದು ಯಾವತ್ತೂ ಸಹ ಅತ್ಯಂತ ತೇಜಗತಿಯ ಪ್ರಹಾರವನ್ನು ಮಾಡುವಂತಹ ಒಂದು ಶಕ್ತಿ, ಆ ಒಂದು ಬದ್ಧತೆ ಅದು ಭಾರತೀಯ ಜನತಾ ಪಾರ್ಟಿಗೆ ಇರುವಂಥದ್ದು.